ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ವರಾಹಿ ಜಲವಿದ್ಯುತ್ ಯೋಜನಾ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೂಕಂಪನದ ಅನುಭವವಾಗಿದೆ. ಮಧ್ಯರಾತ್ರಿ ಸುಮಾರು 1.5 ಸಮಯದಲ್ಲಿ 2 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ್ದು ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ಅಲ್ಲಾಡುತ್ತಿದ್ದಂತೆ ಜನರೆಲ್ಲ ಮನೆಯಿಂದ ಹೊರಗೆ ಓಡ್ಬಂದಿದ್ದಾರೆ. ಇನ್ನು ಮೇಗರವಳ್ಳಿ, ಹನಸ, ಕರುಣಾಪುರ, ಗಾಡ್ರಗತ್ತೆ, ಶುಂಠಿ ಹಕ್ಲು, ಯಡೂರು ಸುತ್ತಮುತ್ತ ಭೂಮಿ ಕಂಪಿಸಿದ ಅನುಭವವಾಗಿದೆ. ಮಲೆನಾಡು ಭಾಗದಲ್ಲಿ ಹೆಚ್ಚಾಗ್ತಾ ಇರುವ ಮಂಗನ ಕಾಯಿಲೆಗೆ ವಿದೇಶಿ ಪ್ರವಾಸಿ ಮಹಿಳೆಯೊಬ್ಬರು ತುತ್ತಾಗಿದ್ದಾರೆ. ಪ್ರವಾಸಕ್ಕೆಂದು ಬಂದಿದ್ದ ಫ್ರಾನ್ಸ್ ಮೂಲದ 33 ವರ್ಷದ ಮಹಿಳೆ ಮಂಗನ ಕಾಯಿಲೆಗೆ ತುತ್ತಾಗಿದ್ದು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಗೋಕರ್ಣ ಹಾಗೂ ಇತರೆ ಕೆಲ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸದ ಉದ್ದೇಶದಿಂದ ವಿದೇಶಿ ದಂಪತಿ ಬಂದಿದ್ರು. ಸ್ವಲ್ಪ ದಿನದ ಬಳಿಕ ಜ್ವರ ಕಾಣಿಸಿಕೊಂಡಿದ್ದು ಮಣಿಪಾಲದ ಕೆಎಂಸಿಗೆ ದಾಖಲಾದಾಗ ಮಂಗನ ಕಾಯಿಲೆ ದೃಢಪಟ್ಟಿದೆ. ಇಲ್ಲಿವರೆಗೂ ಒಟ್ಟು 152 ಜನರು ಮಂಗನ ಕಾಯಿಲೆಗೆ ಚಿಕಿತ್ಸೆ ಪಡೆಯೋಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸತತ 3 ದಿನಗಳಿಂದ ಪೆಟ್ರೋಲ್ ಬೆಲೆಯಲ್ಲಿ ನಿರಂತರ ಇಳಿಕೆ ಕಂಡು ಬರುತ್ತಿದ್ದು ಭಾನುವಾರ ಕೂಡ ವಾಹನ ಸವಾರರಿಗೆ ಖುಷಿ ಸುದ್ದಿ ಸಿಕ್ಕಿದೆ. ಇಂದು ಪೆಟ್ರೋಲ್ ಬೆಲೆಯಲ್ಲಿ 10 ಪೈಸೆ ಇಳಿಕೆ ಕಂಡಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 17 ಪೈಸೆ ಇಳಿಕೆ ಕಂಡಿದ್ದು ಭಾನುವಾರ ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ಗೆ 73.07 ರೂಪಾಯಿಗೆ ಮಾರಾಟವಾಗುತ್ತಿದೆ. ಡೀಸೆಲ್ ಬೆಲೆ 5 ಪೈಸೆ ಇಳಿಕೆ ಕಂಡಿದ್ದು ಲೀಟರ್ಗೆ 67.88 ರೂಪಾಯಿಯಾಗಿದೆ. ಆಫ್ರಿಕಾದ ಸೆನೆಗಲ್ನಲ್ಲಿ ಭೂಗತ ಪಾತಕಿ ರವಿ ಪೂಜಾರಿ ಬಂಧನವಾಗುತ್ತಿದ್ದಂತೆ ಬೆಂಗಳೂರು ಪೊಲೀಸರು ಆತನನ್ನು ವಶಕ್ಕೆ ಪಡೆಯೋಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದಕ್ಕಾಗಿ ಜುಲೈ 2009 ಇಂದಿರಾನಗರದಲ್ಲಿ ನಡೆದಿದ್ದ ಶೂಟೌಟ್, ಬೆಂಗಳೂರಿನ ತಿಲಕ್ ನಗರದಲ್ಲಿ ನಡೆದಿದ್ದ ಡಬಲ್ ಮರ್ಡರ್, 2010 ಸೆಪ್ಟೆಂಬರ್ 25 ಮಂತ್ರಿ ಡೆವಲಪರ್ಸ್ ಮೇಲೆ ಅಟ್ಯಾಕ್ ಹಾಗೂ 2005 ನಡೆದ ಆಟಿನಗರ ಉದ್ಯಮಿ ಮರ್ಡರ್, ಈ 4 ಪ್ರಮುಖ ಕೇಸ್ಗಳ ಬಗ್ಗೆ ಸಿಸಿಬಿ ಮಾಹಿತಿ ಸಂಗ್ರಹಿಸ್ತಾ ಇದೆ. ಭಾನುವಾರ ಬೆಳಗ್ಗೆ 4 ಗಂಟೆಗೆ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ಸಂಭವಿಸಿರುವ ಸಿಮಾಂಚಲ್ ಎಕ್ಸ್ಪ್ರೆಸ್ ರೈಲು ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 7 ಏರಿಕೆಯಾಗಿದೆ. ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ತಲಾ 5 ಲಕ್ಷ, ಗಂಭೀರವಾಗಿ ಗಾಯಗೊಂಡಿರುವವರಿಗೆ ತಲಾ 1 ಲಕ್ಷ ಹಾಗೂ ಸಣ್ಣಪುಟ್ಟ ಗಾಯವಾದವರಿಗೆ ತಲಾ 50,000 ಪರಿಹಾರ ನೀಡುವುದಾಗಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರ ಸಚಿವಾಲಯದಿಂದ ಪ್ರಕಟಿಸಲಾಗಿದೆ. ದುರಂತದಲ್ಲಿ 24 ಮಂದಿ ಗಾಯಗೊಂಡಿದ್ದಾರೆ. ಕಳೆದ 7 ತಿಂಗಳುಗಳಲ್ಲಿ ರಜನಿಕಾಂತ್ ನಟಿಸಿರುವ ಚಿತ್ರಗಳಿಂದಲೇ ಸುಮಾರು 1,000 ಕೋಟಿ ಆದಾಯ ತಮಿಳು ಚಿತ್ರೋದ್ಯಮಕ್ಕೆ ಹರಿದು ಬಂದಿದೆ. ಹೌದು, ಇತ್ತೀಚೆಗೆ ತೆರೆ ಕಂಡ ಪೆಟ್ಟ ಚಿತ್ರ 250 ಕೋಟಿ ಆದಾಯವನ್ನ ಗಳಿಸಿದ್ದು ಚೀನಾದಲ್ಲಿ ಬಿಡುಗಡೆಯಾಗಿರುವುದರಿಂದ ಮತ್ತಷ್ಟು ಆದಾಯ ಗಳಿಸುವ ಸಾಧ್ಯತೆ ಇದೆ. 2.0 ಚಿತ್ರ 713 ಕೋಟಿ ಹಾಗೂ ಕಾಲ ಚಿತ್ರ 150 ಕೋಟಿ ಗಳಿಸಿದೆ ಅಂತ ತಮಿಳು ಚಿತ್ರರಂಗದ ವಿತರಕ ಹಾಗೂ ನಿರ್ಮಾಪಕ ಧನಂಜಯ್ ತಿಳಿಸಿದ್ದಾರೆ. ಇಂದು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಲೇಹ್ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ. ಇದರ ಜೊತೆಗೆ 35,000 ಕೋಟಿಯ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಹುರಿಯತ್ ಮುಖಂಡ ಮಿರ್ವೈಸ್ ಉಮರ್ ಫಾರೂಖ್ನನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದ್ದು ಪ್ರತ್ಯೇಕತಾವಾದಿ ಸಂಘಟನೆಗಳು ಜಮ್ಮು ಕಾಶ್ಮೀರದಾದ್ಯಂತ ಪ್ರಧಾನಿ ಭೇಟಿಯನ್ನು ವಿರೋಧಿಸಿ ಇಡೀ ದಿನ ಮುಷ್ಕರಕ್ಕೆ ಕರೆ ನೀಡಿವೆ. ಫೆಬ್ರವರಿ 16 ದರ್ಶನ್ ಬರ್ಡೇಗೆ ಅಭಿಮಾನಿಗಳು ವಿಶೇಷ ಗಿಫ್ಟ್ ನೀಡೋಕೆ ಮುಂದಾಗಿದ್ದಾರೆ. ಈ ಬಾರಿ ದಚ್ಚು ಹುಟ್ಟಿದ ಹಬ್ಬಕ್ಕೆ ದಚ್ಚು ಫ್ಯಾನ್ಸ್ ಕೇಕ್, ಪಟಾಕಿ, ಹಾರದ ಬದಲಾಗಿ ಅಕ್ಕಿ, ಬೇಳೆ, ಸಕ್ಕರೆ ನೀಡೋಕೆ ಮುಂದಾಗಿದ್ದಾರೆ. ಆದರೆ ಈ ದವಸ ಧಾನ್ಯಗಳು ದಚ್ಚು ಮನೆಗಲ್ಲ, ಬದಲಾಗಿ ದಚ್ಚು ಹೇಳಿಕೆಯಂತೆ ಸಿದ್ಧಗಂಗಾ ಮಠಕ್ಕೆ ದರ್ಶನ್ ಕೈಯಿಂದಲೇ ಕೊಡಿಸೋಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಕೈಲಾದಷ್ಟು ದವಸ ಧಾನ್ಯ ತರುವಂತೆ ದಚ್ಚು ಫ್ಯಾನ್ಸ್ ಎಲ್ಲ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ. ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿರೋ ಬಜಾರ್ ಚಿತ್ರ ಈಗಾಗಲೇ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಧನ್ವೀರ್ ಹಾಗೂ ಆದಿತಿ ಪ್ರಭುದೇವ ನಡುವಿನ ಕ್ಯೂಟ್ ಲವ್ ಸ್ಟೋರಿ ಜೊತೆ ಪಾತಕ ಜಗತ್ತಿನ ಕಥೆ ಸಖತ್ ಥ್ರಿಲ್ ಕೊಡ್ತಾ ಇದೆ. ವಿಶೇಷ ಅಂದ್ರೆ ಮಾಸ್ ಹೀರೋ ಧನ್ವೀರ್ಗೆ ಸಾಥ್ ಕೊಟ್ಟಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಬಜಾರ್ ಸಿನಿಮಾವನ್ನ ವೀಕ್ಷಣೆ ಮಾಡಲಿದ್ದಾರೆ. ಈ ಬಗ್ಗೆ ಸುನಿಲ್ ಹಸ್ತಿನಾಪುರದ ಯಜಮಾನ ಪ್ರೀತಿಯ ಶಿಷ್ಯನ ಸಿನಿಮಾ ನೋಡಲಿದ್ದಾರೆ ಅಂತ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ಕೆಜಿಎಫ್ ಚಿತ್ರದ ಮೂಲಕ ವಿಶ್ವದೆಲ್ಲೆಡೆ ಜನಪ್ರಿಯತೆ ಗಳಿಸಿದ ರಾಕಿಂಗ್ ಸ್ಟಾರ್ ಯಶ್ ಇದೀಗ ಮೆಗಾಸ್ಟಾರ್ ಮಮ್ಮೂಟಿ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ. ಮಮ್ಮೂಟಿ ಅಭಿನಯದ ಬಹು ನಿರೀಕ್ಷಿತ ಯಾತ್ರಾ ಸಿನಿಮಾದ ಆಡಿಯೋ ಲಾಂಚ್ ನಾಳೆ ನಡೀತಾ ಇದ್ದು ಈ ಸಮಾರಂಭದಲ್ಲಿ ಯಶ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಇನ್ನು ಚಿತ್ರ ಫೆಬ್ರವರಿ 8 ತೆರೆ ಮೇಲೆ ಅಬ್ಬರಿಸಲಿದ್ದು ರಾಜಶೇಖರ ರೆಡ್ಡಿ ರಾಜಕೀಯದ ಘಟನೆಗಳನ್ನು ಹೊಂದಿದ ಚಿತ್ರ ಇದಾಗಿದೆ.